ದಿನ ಎಲ್ಲ ಕಡೆ ಓಡಾಡಿ ಕೆಲಸ ಮಾಡಿದ್ದಾರೆ ಪಬ್ಲಿಕ್ ಗೆ ಕಾಣಿಸ್ಕೊಂತಾರೆ ಸುಲಭವಾಗಿ ಸಿಗಾಕೊಂತಾರೆ ಇವರು ಉದಯ ಗರಡಾಚಾರ್ಯ ಅವರು ಎಲೆಕ್ಷನ್ ಇದ್ದಾಗ ಅಷ್ಟೇ ಬರೋದು ಎಲೆಕ್ಷನ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ಎಲ್ಲೂ ಕಾಣಿಸೋದು ಇಲ್ಲ ಸಿಗೋದು ಇಲ್ಲ ಇವರು ಒಂಥರ ವಿಐಪಿ ಎಂಎಲ್ಎ ಆಗಿದ್ದಾರೆ ಇವರು ನಮಗೆ ಬೇಕಾಗಿಲ್ಲ ಮುಂದಿನ ದಿನಗಳಲ್ಲಿ ಆರ್ ವಿ ದೇವರಾಜ್ ಅವರನ್ನ ಗೆಲ್ಲಿಸ್ತೀವಿ ಅಂತ ನಾವು ಎಲ್ಲರೂ ಮನಸಲ್ಲಿ ಅನ್ಕೊಂಡಿದ್ವಿ ಅವರಿಗೆ ಈ ಬಾರಿ ಮತ ಹಾಕ್ತೀವಿ ಅರವಿ ದೇವರಾಜ್ ಅವರು ನಮ್ಮಂತ ಎಷ್ಟೋ ಸ್ಟೂಡೆಂಟ್ಸ್ ಗೆ ತುಂಬಾ ದೊಡ್ಡ ಇನ್ಸ್ಪಿರೇಷನ್ ಆಗಿದ್ದಾರೆ ಸ್ಟೂಡೆಂಟ್ಸ್ ಗೆ ಅಂತ ಅಲ್ಲ ಬಟ್ ನಮ್ಮಂತ ಎಲ್ಲಾ ಯೂತ್ಸ್ ಗಳಿಗೂ ತುಂಬಾ ದೊಡ್ಡ ಇನ್ಸ್ಪಿರೇಷನ್ ನಮ್ಮಂತ ಸ್ಟೂಡೆಂಟ್ಸ್ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಅವರು ಮಾಡಿರೋ ಸಹಾಯನ ನಾವುಗಳೇ ನಮ್ಮ ಕಣ್ಣಾರೆ ನೋಡಿದೀವಿ ಅವರ ಬಗ್ಗೆ ಕೇಳಕ್ಕೆ ಅವರ ಬಗ್ಗೆ ಓದಕ್ಕೆ ತುಂಬಾ ಖುಷಿ ಆಗುತ್ತೆ ಸೋ ಕೊನೆದಾಗಿ ಹೇಳಬೇಕಂದ್ರೆ ಅಂದು ಇಂದು ಎಂದೆಂದು ಆರ್ ವಿ ದೇವರಾಜ್ ಅವರೇ ನಮ್ಮ ಬಂಧು ಇಲ್ಲ ತುಂಬಾ ಮಾಡಿದ್ದಾರೆ ಅವರು ಇರುವಾಗೆಲ್ಲ ತುಂಬಾ ಮಾಡಿದ್ದಾರೆ ಎಲ್ಲರಿಗೂ ಎಲ್ಲ ಒಳ್ಳೆ ತಂದೆಲ್ಲೇ ನಡೆದಿದ್ದಾರೆ ಆದ್ರೆ ಆರ್ ವಿ ದೇವರಾಜ್ ಅವ್ರಿಗೇನೆ ಒಂಬತ್ತಿಂದ ಇವತ್ತವರೆಗೂ ಅವ್ರಿಗೆ ಹಾಕಿದೀವಿ ಇವಾಗ್ಲೂ ಅವ್ರಿಗೆ ಹಾಕೋದು ಅವರೇ ಬರಬೇಕು ಅಂತ ಆಸೆ ಬರ್ಲಿ ಮತ್ತೆ ಕೆಜಿಎಫ್ ಬಾಬು ಅನ್ನೋರ ಬಗ್ಗೆ ನಿಮಗೆ ಗೊತ್ತಾ ಅವ್ರು ನಮ್ಗೆ ಅದೆಲ್ಲ ಗೊತ್ತಿಲ್ಲ ಏನ ಟಿವಿಲೆಲ್ಲ ತೋರಿಸ್ತಾರೆ ಅವ್ರ ಹೆಂಡತಿ ಮಕ್ಕಳದೆಲ್ಲ ಅವರೇ ಹೇಳ್ತಾರೆ ಕೆಟ್ಟದಾಗೆ ಅದಕ್ಕೆ ಅವ್ರದ್ದೆಲ್ಲ ಬೇಡ ನಮಗೆ ನಮ್ಗೆ ಇವ್ರು ಬರಬೇಕು ಬರಲಿ ಕಾಂಗ್ರೆಸ್ ಅಭಿಮಾನಿನೇ ಸೊ ನಮ್ಮ ತಂದ್ರಾಗಿ ಕಾಂಗ್ರೆಸ್ ಮೇಲೆ ಒಮ್ಮತ ಇದೆ ಏನ್ ಹೇಳ್ಬೋದು ನಮ್ಮ ಏರಿಯಾಗೆ ಇದ್ ಮಾಡಿ ಟ್ಯಾಂಕ್ ಮಾಡ್ಕೊಂಡಿದ್ದಾರೆ ಸುದ್ದಿಯಲ್ಲಿ ಅವತ್ತಿಂದ ಅವರೇ ಅಲ್ವಾ ನಮ್ಗೆ ಗೊತ್ತಿರೋದು ಮತ್ತೆ ನಿಮ್ಗೆ ಕೆಜಿಎಫ್ ಬಾಬು ಅನ್ನೋರ ಬಗ್ಗೆ ಗೊತ್ತಾ ನಮ್ಗೆ ಏನು ಬಗ್ಗೆ ಮಾಹಿತಿನೇ ಇಲ್ಲ ಬಿಡಿ ಸರ್ ಅಲ್ಲ ದುಡ್ಡು ಕೊಟ್ರೆ ವೋಟ್ ಹಾಕ್ತಾರೆ ಅಂತ ಹೇಳ್ತಾರೆ ಅವರು ಇಲ್ಲ ಇಲ್ಲ ಖಂಡಿತ ಏನು ಗೊತ್ತಿಲ್ಲ ನಮ್ಮ ಬಗ್ಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಓಕೆ ಅವರಿಂದ ತುಂಬಾ ಒಳ್ಳೆ ಕೆಲಸಗಳಾಗಿದೆ ಮೊದಲು ಬಂದಾಗ ಆ್ಯಂಡ್ ಈ ಸಲ ತುಂಬಾ ಮಿಸ್ ಮಾಡ್ಕೊಂತೀವಿ ಅವ್ರನ್ನ ಏರಿಯಾಗೆ ಬಂದಿರೋದನ್ನ ಆ್ಯಂಡ್ ಅವ್ರ ಎಲೆಕ್ಟ್ ಆಗಿ ಬಂದ್ರೆ ಪಬ್ಲಿಕ್ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ನಡೆಯುತ್ತೆ ಮತ್ತೆ ವುಮೆನ್ಗೆ ತುಂಬಾ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ತುಂಬಾ ಸಿಗುತ್ತೆ ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಎಲ್ಲ ಕಮ್ಮಿ ಆಗುತ್ತೆ ಈ ಕಾನ್ಫರೆನ್ಸ್ ಅವ್ರಿಗೆ ತುಂಬಾ ಪಬ್ಲಿಕ್ ತುಂಬಾ ಒಳ್ಳೇದಾಗಿದೆ ಅವರಿಂದ ಕೆಜಿಎಫ್ ಬಾಬು ಬಗ್ಗೆ ನಿಮ್ಮ ಅನಿಸಿಕೆ ಅನಿಸುತ್ತೆ ಆಕ್ಚುಲಿ ಮೀಡಿಯಾ ನೋಡಿದ್ರೆ ಹೇಳ್ಬೋದು ಅವ್ರು ಅವ್ರ ಫ್ಯಾಮಿಲಿಯಲ್ಲಿರೋ ಹೆಂಗಸ್ ಬಗ್ಗೆ ತುಂಬಾ ವಲ್ಗರ್ ಆಗಿ ಮಾತಾಡಿದ್ದಾರೆ ಸೊ ಪಬ್ಲಿಕ್ ಗೆ ನಿಜವಾಗ ಅವ್ರ ಮೇಲೆ ಯಾವ ಟ್ರಸ್ಟು ಇಲ್ಲ ಅವ್ರ ಬಗ್ಗೆ ಬಂದ್ರೆ ಒಳ್ಳೇದಾಗತ್ತೆ ಅಂತ ಸೊ ಅವ್ರ ಬಗ್ಗೆ ಏನ್ ಮೆಚ್ಚುಗೆ ಹೇಳಕ್ ಇಷ್ಟಪಡೋದು ಮತ್ತೆ ಅವ್ರು 5,000 ಕೊಡ್ತಾ ಇದಾರೆ ನಮಗೆ ನೆಕ್ಸ್ಟ್ ಟೈಮ್ ವೋಟ್ ಹಾಕ್ತಾರೆ ಜನ ಅಂತ ಹೇಳ್ತಾ ಇದಾರೆ ದುಡ್ಡು ಇಸ್ಕೊಂಡು ವೋಟ್ ಹಾಕೋದೆಲ್ಲ ಮುಗ್ದೋಯ್ತು ಅಂತ ಕಾಲಲ್ಲ ಇವಾಗಿರೋ ನಮಗಿರೋ ಇವಾಗ ಎಜುಕೇಶನ್ ಗೆ ಇವಾಗಿರೋ ನಮ್ಮ ಅಂದ್ರೆ ನಮಗಿರೋ ಇವಾಗ ಯೋಚನೆಗೆ ಕೆಲಸ ಯಾರು ಮಾಡ್ತಾರೆ ಅಂತ ವೋಟ್ ಹಾಕ್ತೀವಿ ಒಟ್ಟು ದುಡ್ಡು ಯಾರು ಕೊಡ್ತಾರೆ ಅನ್ನೋ ವೋಟ್ ಹಾಕೋ ತುಂಬಾ ಕಮ್ಮಿ ಇದೆ ಇವಾಗಿರೋ ಬುದ್ಧಿವಂತರಲ್ಲ ಅಫ್ಕೋರ್ಸ್ ಕೆಲಸ ನೋಡೇ ವೋಟ್ ಹಾಕ್ತಾರೆ ಅಂತ ದುಡ್ಡು ನೋಡಂತ ವೋಟ್ ಹಾಕಲ್ಲ ಅಂದ್ರೆ ಮುಂದಿನ ಚುನಾವಣೆ ಯಾರನ್ನ ಎಲೆಕ್ಟ್ ಮಾಡ್ಬೇಕು ಅಂತಿದ್ದೀರಾ ಅಫ್ಕೋರ್ಸ್ ದೇವರಾಜ್ ಅವರು ಆರ್ವಿ ದೇವರಾಜ್ ಅವರು 142 ವಾರ್ಡಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ ನಮಗೆ ತುಂಬಾ ಅನುಕೂಲನೂ ಮಾಡಿದ್ದಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ತುಂಬಾ ಒಳ್ಳೆ ವ್ಯಕ್ತಿ ಅವ್ರು ಈ ಸಲ ನೀವು ಬಂದು ಎಲೆಕ್ಷನ್ ನಿಂತ್ಕೊಂಡ್ರೆ ಗೆಲ್ಲೋ ಪ್ರಯತ್ನ ಮಾಡಿಸ್ತೀವಿ ನಾವು ಸರ್ ಕೆಜಿ ಬಾಬು ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಯಾರು ಅನ್ನೋದೇ ಗೊತ್ತಿಲ್ಲ ಸರ್ ಅವ್ನು ದುಡ್ಡಿದ್ರೆ ಅವನ್ನೆಲ್ಲರಿಗೂ ಹಂಚಿಸ್ತಾವನೆ ಅವ್ನು ಬಂದಿಲ್ಲ ಹಂಚಿಬಿಟ್ರೆ ಏನು ಸರ್ ನಾವು ಆಗೋದು ಅವ್ನು ಯಾರು ನನ್ನ ಮಠನೇ ನೋಡಿಲ್ಲ ಮತ್ತೆ ಮುಂದಿನ ಸಲ ನಾನು ಇಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳೋದು ಅಂತ ಹೇಳ್ತಾ ಇದ್ದಾನೆ ನಿಂತ್ಕೊಂಡ್ರೆ ಮನೆಗೆ ಹೋಗ್ಬೇಕಾಯ್ತದೆ ಸರ್ ಓಕೆ ಆರು ಇದೆ ಅನ್ನೋದ್ರ ಬಗ್ಗೆ ಸರ್ ಪರವಾಗಿಲ್ಲ ಸರ್ 100% ಎಲ್ಲ ಮೂಮೆಂಟ್ ಇದೆ ಸುಕ್ಕೇನಹಳ್ಳಿಲಿ ಇರೋದು ವಾರ್ಡ್ ನಂಬರ್ 143 ಇಲ್ಲಿ ಆರ್ವಿ ದೇವರಾಜ್ ಅವರು ಆಯ್ಕೆಗೆ ಬಂದಾಗ ಇಲ್ಲಿ ತುಂಬ ಚೆನ್ನಾಗೇ ಇತ್ತು ವ್ಯವಸ್ಥೆ ಮನೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ರೋಡದಾಗಲಿ ಆಮೇಲೆ ಇಲ್ಲೆಲ್ಲ ಬೀದಿನಲ್ಲೆಲ್ಲ ಕೊಳಾಯಿ ಹಾಕ್ಸ್ಕೊಟ್ಟಿದ್ರು ಅದು ಈಗ ಅದೆಲ್ಲ ಇಲ್ಲ ಅವಾಗೆಲ್ಲ ಅವ್ರು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಮನೆ ಮನೆಗೆ ಬೋರ್ವೆಲ್ ನೀರು ಇದನ್ನೆಲ್ಲ ಆಮೇಲೆ ಬೋರ್ವೆಲ್ದು ಎಲ್ಲ ರಿಪೇರಿ ಮಾಡಿಸಿ ಪ್ರತಿಯೊಂದು ಯಾವುದೇ ಕುಂದು ಕೊರತೆ ಇಲ್ದಿರೋಂಗೆ ತುಂಬ ಚೆನ್ನಾಗಿತ್ತು ಇನ್ನು ಮುಂದಕ್ಕೂ ಅವರೇ ಬರಲಿ ಎಲ್ಲ ಚೆನ್ನಾಗಿ ನಮಗೆ ಅನುಕೂಲ ಮಾಡಿಕೊಡ್ಲಿ ಅಂತ ನಾವು ಹೇಳ್ಕೊತೀವಿ ನಮ್ಮನೆ ಆರ್ ವಿ ದೇವರಾಜ್ ಅವರು ಕಳೆದ ಸಲ ಗೆದ್ದಾಗ ಸುಂಕೇನಹಳ್ಳಿ ವಾರ್ಡ್ಗೆ ಭಾಳ ಒಂದು ಅದ್ಭುತವಾದ ಕೆಲಸಗಳನ್ನ ಮಾಡಿದ್ದಾರೆ ಇಲ್ಲಿ ನೀರಿನ ಸಮಸ್ಯೆ ತುಂಬ ಇತ್ತು ಆರ್ ವಿ ದೇವರಾಜ್ ಅವರು ಫುಲ್ ಟೆಂಪಲ್ ರಸ್ತೆಯಿಂದ ಸುಂಕೇನಹಳ್ಳಿ ತನಕ ಒಂದು ದೊಡ್ಡ ಕೊಳವೆ ಬಾವಿ ಕೊಳವೆನ ಇದು ಮಾಡಿಸಿ ಎಲ್ಲ ನೀರು ಸಮಸ್ಯೆ ಬಗೆಹರಿಸಿದ್ದಾರೆ ಮತ್ತು ಇಲ್ಲಿ ಇದೋ ಬೋರ್ವೆಲ್ನಿಂದ ಪ್ರತಿ ಮನೆ ಮನೆಗೂ ಕೊಳವೆ ಬಾವಿಯಿಂದ ನೀರು ಪ್ರತಿ ಮನೆ ಮನೆಗೂ ನೀರು ಕೊಟ್ಟು ಇಲ್ಲಿನ ಸಮಸ್ಯೆಗಳೆಲ್ಲ ಬಗೆಹರಿಸಿದ್ದಾರೆ ರಸ್ತೆ ಇರ್ಬೋದು ಮತ್ತು ಬೀದಿ ದೀಪಗಳಿರ್ಬೋದು ಇಲ್ಲಿನ ಎಲ್ಲ ಸಮಸ್ಯೆಗಳನ್ನು ಕ್ಷಣ ಮಾತ್ರದಲ್ಲೇ ಅವರು ಬಗೆಹರಿಸಿದ್ದಾರೆ ಅಂಥ ನಾಯಕರು ನಮಗೆ ಇನ್ನು ಮುಂದೆ ಬೇಕು
ಅವರು ಈ ಸಲ ಇನ್ನೊಬ್ಬ ನಿಂತರೆ ನಾವು ಅವ್ರಿಗೆ ನಮ್ಮೆಲ್ಲ ಸಹಕಾರ ಕೊಡ್ತೀವಿ ಅಂತ ಧೀಮಂತ ನಾಯಕರು ಪ್ರತಿ ಕ್ಷೇತ್ರದಲ್ಲೂ ಇದ್ರೆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಹಾಗಾಗ್ಬಿಟ್ಟು ಅವ್ರು ಈ ಸಲ ನಿಂತ್ಕೊಂಡು ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಈಗ ಇದರಿಂದ ಅವ್ರ ಹತ್ತಿರ ಕೇಳ್ಕೊತೀವಿ ಸರ್ ಕೆ ಜಿ ಎಫ್ ಬಾಬು ಬಗ್ಗೆ ರೀ ಮನಸ್ಸಿಗೆ ಸರ್ ಅಂತ ಯಾರು ಅನ್ನೋದೇ ಗೊತ್ತಿಲ್ಲ ಹೆಸರೇ ಕೆ ಜಿ ಎಫ್ ಬಾಬು ಇದ್ಮೇಲೆ ಅವರು ಇಲ್ಲಿಗೆ ಹೇಗೆ ಅನ್ವಯಿಸ್ತಾರೆ ಹೆಸರೇ ಕೆ ಜಿ ಎಫ್ ಇದೆ ಅವ್ರು ಇಲ್ಲಿ ಹೆಂಗೆ ಅನ್ವಯಿಸ್ತಾರೆ ಇಲ್ಲಿ ಹುಟ್ಟು ಬೆಳೆದಿರೋಂಥ ವ್ಯಕ್ತಿಗಳು ಸನ್ಮಾನ್ಯ ಅರವಿಂದ್ ದೇವರಾಜರು ಅವ್ರ ಬಗ್ಗೆ ಎಲ್ಲರೂ ಚಿರಪರಿಚಿತ ಇವ್ರು ಯಾರಿಗೂ ಗೊತ್ತಿಲ್ಲದಿರೋಂಥ ವ್ಯಕ್ತಿ ಹೆಸರೇ ಕೆ ಜಿ ಎಫ್ ಬಾಬು ಇಟ್ಕೊಂಡು ಇಲ್ಲಿ ಬಂದ್ಬಿಟ್ಟು ನಾನು ಇಲ್ಲಿನವರು ಅಂದರೆ ಅವ್ರ ಬಗ್ಗೆ ಯಾರಿಗೂ ಏನು ಗೊತ್ತೇ ಇಲ್ಲಿರೋಂಥ ವ್ಯಕ್ತಿ ಸರ್ ನಾವು ಹಣ ಅಂತ ಇದ್ದೀವಿ ಎಲ್ಲರೂ ನನಗೆ ಓಟ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹಣ ಅವಶ್ಯಕತೆ ಬರೋಲ್ವಲ್ಲ ಓಟ್ ಹಾಕೋದಕ್ಕೆ ಹಣ ಇದ್ದರೆ ಅವ್ರ ಹತ್ರ ನಾನು ದುಡ್ಡಿನವನು ನನ್ನ ಹತ್ರ ದುಡ್ಡಿದೆ ಅಂತ ಅವ್ರ ಅನಿಸಿಕೆ ಅಷ್ಟೇ ಅದು ಅದಕ್ಕೂ ಈ ವ್ಯಕ್ತಿಗತವಾಗಿ ಓಟ್ ಹಾಕೋದಕ್ಕೂ ಅನ್ವಯ ಆಗೋದೇ ಇಲ್ಲ ವ್ಯಕ್ತಿಗತವಾಗಿ ಓಟ್ ಹಾಕಬೇಕು ಅಂದರೆ ಸನ್ಮಾನ್ಯ ಅರವಿಂದ್ ದೇವರಾಜ್ ಅವರಿಗೆ ವ್ಯಕ್ತಿಗತವಾಗಿ ಎಲ್ಲರೂ ಸಹಕಾರ ಕೊಟ್ಟೇ ಕೊಡ್ತಾರೆ ಸರ್ ಇಲ್ಲಿ ನಮ್ಮ ಕ್ಷೇತ್ರದ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಕೋವಿಡ್ ಟೈಮಲ್ಲಿ ಸುಮಾರು ಜನರಿಗೆ ಸಹಾಯ ಮಾಡಿದ್ದಾರೆ ಬಡವರಿಗೆಲ್ಲ ಒಂದು ಸ್ವಲ್ಪ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಇಲ್ಲಿ ಏನು ಸಮಸ್ಯೆ ಇಲ್ಲ ಸರ್ ನೆಕ್ಸ್ಟ್ ಸಲ ಅವರೇ ನಮಗೆ ಈ ಕ್ಷೇತ್ರದ ಮೇಲೆ ಹಾಕ್ಬಿಡ್ಬೇಕಂತ ನಾವು ಕೇಳ್ತೀವಿ ನಾನು ಮುಂಚೆಯಿಂದಾನೇ ಕಾಂಗ್ರೆಸ್ ಪಾರ್ಟಿನೇ ಇರೋದು ನಮ್ಮ ಎಲ್ಲ ಅಪ್ಪ ಅಮ್ಮ ಎಲ್ಲ ಕಾಂಗ್ರೆಸ್ ಪಾರ್ಟಿನೇ ನಾನು ನೆಕ್ಸ್ಟ್ ಕಾಂಗ್ರೆಸ್ ಅವ್ರಿಗೆ ಹಾಕೋದು ಬೋಟು ನಮ್ಮ ರೆಗ್ಯುಲರ್ ಕಾಂಗ್ರೆಸ್ ಪಾರ್ಟಿನೇ ಯಾರಿಗೂ ಅಂತ ಆಗಲಿ ನಾನು ಕಾಂಗ್ರೆಸ್ ಪಾರ್ಟಿಗೇನೆ ಬೋಟ್ ಹಾಕಿ ಆರ್ ವಿ ದೇವರಾಜ್ ಅವರು ಸರ್ ಗೊತ್ತಿರೋರು ಅವ್ರಿಗೆ ಬೋಟ್ ಹಾಕ್ತೀನಿ ಸರ್ ಟಾಪ್ ಮನುಷ್ಯ ಏನು ತೊಂದರೆ ಇಲ್ಲ ಡಿಸೆಂಟ್ ಆಗಿದೆ ಜಾಸ್ತಿ ಮಾತಾಡೋದಿಲ್ಲ ಕೆಲಸ ಟು ಕೆಲಸ ಮಾತಾಡ್ತಾರೆ ಹೆಲ್ಪರ್ ನೇಸರ್ ಸರ್ ಅವ್ರದ್ದು ಎಲ್ಲಿ ಹೋಗಿದ್ರೆ ಹೆಲ್ಪ್ ಮಾಡಿ ಮಾಡ್ತಾರೆ ಅದ್ರ ಬಗ್ಗೆ ನಮ್ಗೆ ಏನೂ ಇಲ್ಲ ಸರ್ ಒಳ್ಳೆ ಮನುಷ್ಯ ಈ ಸಲ ಚುನಾವಣೆಯಲ್ಲಿ ಯಾರಿಗೆ ಮತ ಹಾಕ್ತೀರಾ ಸರ್ ನಾವು ಈ ಸಲ ಚುನಾವಣೆ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಆರ್ ವಿ ದೇವರಾಜ್ಗೆ ಕೊಡಬೇಕು ಓಟ್ ಸರ್ ಆರ್ ವಿ ದೇವರಾಜ್ ಒಳ್ಳೆ ಧೀಮಂತ ನಾಯಕ ಜನರ ಹತ್ರ ಬೇಗ ಸಿಗೋವಂಥ ನಾಯಕ ಒಳ್ಳೆ ಕೆಲಸಗಳು ಕೇಳಿ ಅವ್ರಿಗೆ ಯಾವುದೇ ತೊಂದರೆ ತಪ್ಪತ್ತಾಗಿ ಕೇಳೋರು ತಕ್ಷಣ ಸ್ಪಂದನೆ ಮಾಡೋರು ವ್ಯಕ್ತಿಗತವಾಗಿ ಒಳ್ಳೆ ವ್ಯಕ್ತಿಗಳು ಯಾರಿಗೆ ಮಾತಾಡ್ತೀರಾ ಸರ್ ಇದೆ ಅರುದೇವ್ರಿಗೆ ಅರುದೇವ್ರಿಗೆ ಮುಂದೆ ಯಾಕೆ ಇಟ್ಟು ವಿಚಾರ ಮಾಡ್ತೀವಿ